ಸ್ನೇಹಿತರೆ ಮೀಡಿಯಾ ಸ್ವಾಗತ ಸುಸ್ವಾಗತ ಇಸ್ರೇಲ್ ಹಮಾಸ್ ನಡುವಿನ ಕದನ ಭಯಾನಕವಾಗ್ತಾ ಇದೆ ಗಾಜಾದ ಮೇಲೆ ಸಂಪೂರ್ಣವಾಗಿ ಮನಸ್ಸು ಇದ್ರೂ ಕೂಡ ಹಮಾಸ್ ವಶದಲ್ಲಿರೋ ಒತ್ತೆಯಾಳುಗಳ ರಕ್ಷಣೆಯನ್ನ ಗಮನದಲ್ಲಿಟ್ಟುಕೊಂಡು ಯಾವ ಅವಸರದ ನಿರ್ಧಾರವನ್ನು ಕೈಗೊಳ್ಳದೆ ಇಸ್ರೇಲ್ ತಾಳ್ಮೆಯನ್ನು ವಹಿಸ್ತಾ ಇದೆ ಮತ್ತೊಂದು ಕಡೆ ಗಾಜಾಗೆ ಇಂಧನ ಸರಬರಾಜು ಆಗದ ಹಾಗೆ ಇಸ್ರೇಲ್ ನಿರ್ಬಂಧ ವಿಧಿಸುವ ಮೂಲಕ ಅಲ್ಲಿಗೆ ಏನೇ ಪರಿಹಾರ ಸಾಮಗ್ರಿಗಳು ತಲುಪಿದ್ರೂ ಅವು ಸಂಪೂರ್ಣವಾಗಿ ಉಪಯೋಗಕ್ಕೆ ಬಾರದ ಹಾಗೆ ಮಾಡ್ತಾ ಇದೆ ಅನ್ನೋ ಆರೋಪಗಳನ್ನ ಒಂದು ಜನ ಮಾಡ್ತಾ ಇದ್ದಾರೆ ಇಸ್ರೇಲ್ ಮೇಲೆ ಹಮಾಸ್ ನಡೆಸಿದ ದಾಳಿಯನ್ನ ಸಮರ್ಥಿಸುವ ಹಾಗೆ ಹೇಳಿಕೆಯನ್ನು ಕೊಟ್ಟಿರುವ ವಿಶ್ವಸಂಸ್ಥೆಯ ಮುಖ್ಯಸ್ಥ ಆಂಟೋನಿ ಗುಟೆರಸ್ ರಾಜೀನಾಮೆ ಕೊಡಬೇಕು ಅಂತ ಇಸ್ರೇಲ್ ಒತ್ತಾಯ ಮಾಡ್ತಾ ಇದೆ ಅಷ್ಟೇ ಅಲ್ಲ ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಗುಟೆರಸ್ ಮಾತುಗಳಿಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಿರೋ ಇಸ್ರೇಲ್ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟ ಯಾವೊಬ್ಬ ಪ್ರತಿನಿಧಿಗೂ ಕೂಡ ಇಸ್ರೇಲ್ಗೆ ಬರುವುದಕ್ಕೆ ವೀಸಾ ಕೊಡ್ತಾ ಇಲ್ಲ ಇಲ್ಲಿ ಇಸ್ರೇಲ್ ಹಮಾಸ್ ಉಗ್ರರನ್ನ ಗುರಿಯಾಗಿಸಿಕೊಂಡು ಗಾಜಾದ ಮೇಲೆ ಭಯಾನಕ ಪ್ರಮಾಣದ ವೈಮಾನಿಕ ದಾಳಿಯನ್ನ ನಡೆಸಿರುವುದು ಅಲ್ಲಿ ಸುಮಾರು ಆರು ಸಾವಿರ ಪ್ಯಾಲಸ್ತೀನಿಯರು ಸಾವಿಗೀಡಾಗಿರೋದು ಇದೆಲ್ಲ ನಿಜಕ್ಕೂ ದುರಂತಾನೇ ಆದರೆ ಹಮಾಸ್ ಇಸ್ರೇಲ್ ಮೇಲೆ ಮಾಡಿದ ಸರ್ಪ್ರೈಸ್ ಅಟ್ಯಾಕ್ ಇದೆಯಲ್ಲ ಅದನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಅವತ್ತು ಹಮಾಸ್ ಉಗ್ರರು ದಾಳಿ ಮಾಡಿದ್ದು ಅಮಾಯಕ ಇಸ್ರೇಲಿಗರ ಮೇಲೆ ಮಕ್ಕಳ ಮೇಲೆ ಮಹಿಳೆಯರು ಮತ್ತು ವೃದ್ಧರ ಮೇಲೆ ಹಾಗೆ ಗಡಿಯಲ್ಲಿ ಹಾಡ್ತಾ ಕುಣಿತ ಮ್ಯೂಸಿಕ್ ಫೆಸ್ಟಿವಲ್ ಮಾಡ್ಕೊಳ್ತಾ ಇದ್ದ ನಾನಾ ದೇಶಗಳ ಪ್ರವಾಸಿ ಯುವಕ ಯುವತಿಯರ ಮೇಲೆ ಇನ್ನು ಅಲ್ಲಿ ರಾಕೆಟ್ ದಾಳಿ ಮಾಡಿ ಅಲ್ಲಿನ ಜನರನ್ನು ಬರ್ಬರವಾಗಿ ಗುಂಡಿಟ್ಟುಕೊಂಡು ಒಂದಷ್ಟು ಜನರನ್ನ ಉಗ್ರರು ಅಪಹರಿಸಿಕೊಂಡು ಹೋಗಿದ್ದಾರೆ ಅವರು ಅಪಹರಣ ಮಾಡೋದಕ್ಕೆ ಕೂಡ ಹಮಾಸ್ ಪ್ರತಿ ತಲೆಗೆ ಹತ್ತು ಸಾವಿರ ಡಾಲರ್ ಹಾಗೂ ಒಂದು ಅಪಾರ್ಟ್ಮೆಂಟ್ ಕೊಡುವುದಾಗಿ ಹೇಳಿತ್ತು ಅನ್ನೋ ಮಾಹಿತಿ ಕೂಡ ಈಗ ಬಹಿರಂಗವಾಗ್ತಾ ಇದೆ ಹೀಗಾಗಿ ಇಲ್ಲಿ ಬರೀ ಇಸ್ರೇಲ್ ಮಾಡಿದ್ದು ಮಾತ್ರ ತಪ್ಪು ಅಂತ ಹೇಳೋದಕ್ಕೆ ಬರೋದಿಲ್ಲ ಇಸ್ರೇಲ್ ಮೇಲಾದ ಕ್ರಿಯೆಗೆ ಅವರದ್ದು ಪ್ರತಿಕ್ರಿಯೆ ಮಾತ್ರ ಇವತ್ತು ಇಸ್ರೇಲಿಗರನ್ನ ನೋಡ್ತಾ ಇದ್ರೆ ಸತತವಾಗಿ ಒದೇ ತಿಂತ ಒಂದು ಕಡೆಗೊಂದು ದಿನ ಎದ್ದು ನಿಂತರೆ ಅದರ ಪರಿಣಾಮ ಹೇಗಿರಬಹುದು ಅನ್ನೋದಕ್ಕೆ ನಿದರ್ಶನವಾಗಿ ಇಲ್ಲಿನ ಯಹೂದಿಗಳು ಕಾಣ್ತಾ ಇದ್ದಾರೆ ಇಸ್ರೇಲ್ ಮಾನವ ಹಕ್ಕಗಳ ನಿಯಮಗಳನ್ನು ಮೀರ್ತಾ ಇದೆ ಅಂತ ಅಂತಾರಾಷ್ಟ್ರೀಯ ಸಮುದಾಯ ಹೇಳ್ತಾ ಇದೆ ಮಾನವ ಹಕ್ಕಗಳ ಬಗ್ಗೆ ಅದರಲ್ಲಿನ ಲೋಪದ ಬಗ್ಗೆ ನಮಗಿಂತ ಇನ್ನು ಯಾರಿಗೆ ತಾನೇ ಹೆಚ್ಚಾಗಿ ಗೊತ್ತಿರೋದಕ್ಕೆ ಸಾಧ್ಯ ಅನ್ನೋ ನಿಟ್ಟಲ್ಲಿ ಇಸ್ರೇಲ್ ಮಾತಾಡ್ತಾ ಇದೆ ಹಾಗಾದ್ರೆ ಇಸ್ರೇಲಿಗರ ಮೇಲೆ ನಡೆದಿರುವ ದಾಳಿ ಅಂತದ್ದು ಇತಿಹಾಸದ ಪುಟಗಳಲ್ಲಿ ಹುದುಗಿ ಹೋದ ಯಹೂದಿ ಿಗಳ ಮೇಲಿನ ದೌರ್ಜನ್ಯ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಗೆಳೆಯರೆ ಜಗತ್ತಲ್ಲಿ ಅತಿ ದೊಡ್ಡ ಮಾರಣ ಹೋಮವನ್ನು ನಡೆಸಿರುವ ಕುಖ್ಯಾತಿ ಅಮೆರಿಕಾಗೆ ಸಲ್ಲುತ್ತೆ ಅಂತ ಕೆಲವರು ಹೇಳ್ತಾರೆ ಶಿಮಾ ಮತ್ತು ನಾಗಸಾಕಿಗಳ ಮೇಲೆ ಅಮೆರಿಕ ನಡೆಸಿದ ಅಣ್ವಸ್ತ್ರ ದಾಳಿಯ ಕಾರಣದಿಂದಾಗಿ ಈ ಮಾತುಗಳನ್ನು ಹೇಳಲಾಗತ್ತೆ ಹಾಗೆ ಅಮೆರಿಕ ನಡೆಸಿದ ಅಮಾನವೀಯತೆಗಿಂತಲೂ ಹೆಚ್ಚು ಭಯಾನಕವಾಗಿ ಮನುಷ್ಯರ ಜೊತೆ ನಡ್ಕೊಂಡವರು ಮಧ್ಯಪ್ರಾಚ್ಯದಿಂದ ಭಾರತದ ಮೇಲೆ ಆಕ್ರಮಣ ಮಾಡಿದ ಇಸ್ಲಾಮಿಕ್ ದಾಳಿಕೋರರು ಅವರಲ್ಲಿ ಮಾಡಿದ ನರಮೇಧಗಳು ಅತ್ಯಾಚಾರಗಳು ಅಪಹರಣಗಳ ಲೆಕ್ಕ ತೆಗೆದು ಬಿಟ್ರೆ ಮನುಷ್ಯತ್ವ ಅನ್ನೋದವತ್ತು ಸಂಪೂರ್ಣವಾಗಿ ತಲೆ ಮರೆಸ್ಕೊಂಡು ಓಡಿ ಹೋಗಿತ್ತೇನೋ ಅಂತ ಅನ್ನಿಸದೇ ಇರುವುದಿಲ್ಲ ಇನ್ನು ಅವರನ್ನು ಬಿಟ್ಟರೆ ಬ್ರಿಟಿಷರು ಭಾರತ ಸೇರಿದ ಹಾಗೆ ಆಂಗ್ಲರು ಆಕ್ರಮಿಸಿಕೊಂಡಿದ್ದ ಪ್ರದೇಶಗಳಲ್ಲಿ ಮಾಡಿದ ದೌರ್ಜನ್ಯ ನರಹತ್ಯಗಳನ್ನು ಪಟ್ಟಿ ಮಾಡಿಬಿಟ್ರೆ ಆ ಬಿಳಿ ಚರ್ಮದ ಹಿಂದೆ ಅತ್ಯಂತ ಕಡು ಕ್ರೌರ್ಯ ಇತ್ತು ಅಂತ ಅನ್ನಿಸದೇ ಇರುವುದಿಲ್ಲ ಆದರೆ ಇವರ ಹಿಂಸಾಚಾರದ ಬಗ್ಗೆ ಹೆಚ್ಚು ಬೆಳಕು ಚೆಲ್ಲದ ನಮ್ಮ ಇತಿಹಾಸದ ಪುಟಗಳು ಜಗತ್ತಿನ ಅತ್ಯಂತ ಕ್ರೂರಿ ಹಾಗೂ ಅತಿ ದೊಡ್ಡ ಮಾನವ ಹತ್ಯೆಗೆ ಕಾರಣನಾದವನು ಅಂತ ಜರ್ಮನಿಯ ಹಿಟ್ಲರ್ನ ಹೆಸರಿಸುತ್ತವೆ ಅಫ್ಕೋರ್ಸ್ ಅವನ ಕ್ರೌರ್ಯ ಚಿಕ್ಕದೇನೂ ಅಲ್ಲ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಅವನ ಕಾರಣದಿಂದಾಗಿನೇ ಕೋಟ್ಯಂತರ ಮಂದಿ ಸಾವಿಗೀಡಾದ್ರು ಸಾಕಷ್ಟು ನಿರಪರಾಧಿಗಳು ಕೂಡ ಹಿಟ್ಲರ್ನ ಕಾರಣಕ್ಕೆ ಬಲಿಯಾಗಬೇಕಾಯ್ತು ಅವತ್ತು ಭಾರತ ಸೇರಿದ ಹಾಗೆ ಸಾಕಷ್ಟು ದೇಶಗಳಲ್ಲಿ ಅದೆಷ್ಟೋ ಜನ ತಮಗೆ ಸಂಬಂಧವೇ ಇಲ್ಲದ ಯುದ್ಧದಲ್ಲಿ ಯಾರಿಗಾಗಿನೋ ಬಡದಾಡಿ ಜೀವ ಕಳ್ಕೋಬೇಕಾಗಿ ಬಂತು ಹೀಗೆ ಕೋಟ್ಯಂತರ ಮಂದಿಯ ಮಾರಣ ಹೋಮಕ್ಕೆ ಕಾರಣವಾದ ಎರಡನೇ ಮಹಾಯುದ್ಧದಲ್ಲಿ ನಾವು ಮರತೇ ಹೋಗಿರುವ ಜನಾಂಗೀಯ ಹತ್ಯೆಯೊಂದರ ಬಗ್ಗೆ ನಾನಿಲ್ಲಿ ನಿಮಗೆ ನೆನಪು ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತೇನೆ Гледа ре! ಅವತ್ತು ಮತ್ತು ಇವತ್ತು ಕೂಡ ಬೆರಳೆಣಿಕೆಯಷ್ಟು ಜನ ಇರೋ ಸಮುದಾಯಗಳು ನಿರಂತರ ತುಳಿತಕ್ಕೆ ಒಳಗಾಗ್ತಾ ಇರುತ್ತವೆ ಅವರು ಭಯಾನಕ ಶೋಷಣೆಗೆ ಒಳಗಾದ್ರೂ ಕೂಡ ಪದೇ ಪದೇ ಎದ್ದು ನಿಲ್ಲುವ ಆ ಜನಾಂಗಗಳಿಗೆ ಜಗತ್ತು ಶೋಷಕರ ಪಟ್ಟವನ್ನ ಕಟ್ಟುತ್ತೆ ಅದು ನಿಜಕ್ಕೂ ಒಂದು ದುರಂತ ಅಂಥ ಜನಾಂಗಗಳ ಪೈಕಿ ಈ ಯಹೂದಿಗಳದ್ದು ಕೂಡ ಒಂದು ಯಹೂದಿಗಳ ಮೇಲೆ ದೌರ್ಜನ್ಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಈಜಿಪ್ಟ್ ಅಲ್ಲಿ ಫೆರೋಗಳ ದಬ್ಬಾಳಿಕೆಯಿಂದ ಇವರನ್ನ ಪ್ರವಾದಿ ಮೂಸ ಕಾಪಾಡಿ ಇಸ್ರೇಲ್ಗೆ ಕಳುಹಿಸಿಕೊಟ್ರು ಆ ನಂತರ ಇಲ್ಲಿ ಕ್ರೈಸ್ತರ ಪ್ರಭಾವ ಹೆಚ್ಚಾದ ಮೇಲೆ ರೋಮನ್ನರ ದಾಳಿಗೆ ತುತ್ತಾಗಿ ಯಹೂದಿಗಳು ಇಲ್ಲಿಂದ ಜಾಗ ಖಾಲಿ ಮಾಡಬೇಕಾಗ ಬಂತು ರೋಮನ್ನರ ದಾಳಿಯ ನಂತರ ಯಹೂದಿಗಳು ತಮ್ಮ ಪ್ರಾಣ ಉಳಿಸಿಕೊಳ್ಳೋದಿಕ್ಕಾಗಿ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋದ್ರು ಹಾಗೆ ವಲಸೆ ಆರಂಭ ಮಾಡಿದವರು ಇವತ್ತಿನ ಮಧ್ಯ ಏಷ್ಯಾ ಯುರೇಷಿಯಾ ಹಾಗೂ ಯುರೋಪ್ಗಳಲ್ಲಿ ಅತಿ ಹೆಚ್ಚಾಗಿ ನೆಲೆ ನಿಂತರು ಇಷ್ಟಾದರೂ ಕೂಡ ಒಂದಷ್ಟು ಮಂದಿ ತಮ್ಮದೇ ನೆಲೆಯಲ್ಲಿ ಉಳ್ಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡಿದ್ರು ಹೀಗಿರುವಾಗಲೇ ಕ್ರಿಸ್ತ ಸಾವಿರದ ಅರವತ್ತಾರರಲ್ಲಿ ಸ್ಪೇನ್ನ ಗ್ರನಡಾದಲ್ಲಿ ಯಹೂದಿಗಳು ಮತ್ತು ಮುಸ್ಲಿಮರ ನಡುವೆ ಗಲಭೆಗಳು ನಡೆದು ಸಾವಿರ ರಾರು ಯಹೂದಿಗಳು ಪ್ರಾಣ ಕಳ್ಕೊಂಡ್ರು ಅದಾದ ಬಳಿಕ ಸಾವಿರದ ತೊಂಬತ್ತಾರರಿಂದ ಮಧ್ಯೆ ನಡೆದ ಫಸ್ಟ್ ಕ್ರೂಸೆಡ್ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಹಾಗೂ ಯಹೂದಿಗಳ ನಡುವೆ ನಡೆದ ಯುದ್ಧದಲ್ಲಿ ಸಾವಿರಾರು ಯಹೂದಿಗಳು ಸಾವನ್ನಪ್ಪಿದ್ರು ಆರಲ್ಲಿ ಸ್ಪೇನ್ ನಲ್ಲಿ ಯಹೂದಿಗಳ ಮೇಲೆ ಇನ್ನಿಲ್ಲದ ದಬ್ಬಾಳಿಕೆ ನಡೆಯಿತು ಸ್ಪ್ಯಾನಿಷ್ ಜನ ಯಹೂದಿಗಳನ್ನ ತುಚ್ಚುವಾಗಿ ಕಾಣೋದಿಕ್ಕೆ ಶುರು ಮಾಡಿದ್ರು ಆಗ ಅವರಿಗೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳ್ಳಬೇಕು ಅಥವಾ ಅವರ ಎಲ್ಲ ಸಂಪತ್ತನ್ನು ತ್ಯಜಿಸಿ ದೇಶ ಬಿಟ್ಟು ತೊಲಗಬೇಕು ಅನ್ನೋ ಎರಡೇ ಎರಡು ಆಯ್ಕೆಗಳ ಕೊಡ್ಲಾಯಿತು ಈ ಕಾರಣದಿಂದ ಎರಡು ಲಕ್ಷಕ್ಕೂ ಅಧಿಕ ಯಹೂದಿಯರು ಸ್ಪೇನ್ ಬಿಟ್ಟು ಹೊರಗೆ ಹೋದ್ರು ಇಷ್ಟೆಲ್ಲದಕ್ಕೂ ಕಾರಣವಾಗ್ತಾ ಇದ್ದದ್ದು ಈ ಯಹೂದಿಗಳು ತಾವಿದ್ದ ಕಡೆಗಳಲ್ಲಿ ಉಳಿದೆಲ್ಲರಿಗಿಂತ ಹೆಚ್ಚು ಹಣ ಮಾಡ್ತಾ ಇದ್ರು ಅನ್ನೋದು ಅವರಿಗೆ ವ್ಯಾಪಾರಿ ಕಲೆ ಅನ್ನೋದು ಸಿದ್ಧಿಸಿತ್ತು ಬರಿಗೈಯಲ್ಲಿ ಬಂದವನು ಕೂಡ ನೋಡ ನೋಡ್ತಾ ಶ್ರೀಮಂತನಾಗ್ ಹೋಗ್ತಾ ಇದ್ದ ಇದು ಅಲ್ಲಿನ ಇನ್ನಿತರ ಜನರ ಹೊಟ್ಟೆ ಕಿಚ್ಚಿಗೆ ಕಾರಣವಾಗ್ತಾ ಇತ್ತು ಹೀಗಾಗಿ ಯಹೂದಿಗಳ ಮೇಲೆ ಆಗಾಗ ದಾಳಿಗಳು ನಡೀತಲೇ ಇತ್ತು ಹೀಗೆ ಮಧ್ಯ ಏಷ್ಯಾ ಯುರೋಪ್ ಸೇರಿದ ಹಾಗೆ ನಾನಾ ಕಡೆಗಳಲ್ಲಿ ಯಹೂದಿಗಳು ಮಾರು ಹೋಮ ನಡೀತಿದ್ದ ಕಾಲದಲ್ಲಿ ಕೂಡ ಅವರು ಜರ್ಮನಿಯಲ್ಲಿ ನೆಮ್ಮದಿಯಾಗೇ ಇದ್ರು ಅವರು ಜರ್ಮನಿಯ ಸೇನೆಯಲ್ಲೂ ಕೆಲಸ ಮಾಡ್ತಿದ್ರು ಆದ್ರೆ ಮೊದಲನೇ ಮಹಾಯುದ್ಧದಲ್ಲಿ ಜರ್ಮನ್ರು ಸೋತ್ರಲ್ಲ ಅದು ಅಲ್ಲಿನ ನಾಯಕರನ್ನ ಕಂಗೆಡಿಸ್ತು ಅಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷ ಸೈನಿಕರು ಬಲಿಯಾಗಿದ್ದು ಮಾತ್ರ ಅಲ್ಲದೆ ಅಪಾರ ಪ್ರಮಾಣದ ಪ್ರದೇಶವನ್ನು ಕೂಡ ಇತರ ದೇಶಗಳಿಗೆ ಬಿಟ್ಟುಕೊಡಬೇಕಾಗ ಈ ಘಟನೆ ಜರ್ಮನಿಯ ಜನರಲ್ಲಿ ರಾಷ್ಟ್ರಾಭಿಮಾನ ಹೆಚ್ಚಾಗುವುದಕ್ಕೆ ಕಾರಣವಾಯಿತು ಇದು ಜರ್ಮನರು ಒಟ್ಟಾಗೋ ಹಾಗೆ ಮಾಡ್ತು ಇದರ ನಡುವೆ ಯುದ್ಧ ಸೋತಿದ್ದಕ್ಕೆ ಒಂದು ಕುಂಟು ನೆಪ ಅನ್ನೋದು ಬೇಕಲ್ಲ ಅದಕ್ಕೆ ಹರಕೆಯ ಕುರಿಗಳ ತರ ಬಲಿಯಾಗಿದ್ದು ಪಾಪ ಈ ಯಹೂದಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿದ್ದ ಜರ್ಮನಿಯ ಸೈನ್ಯದಲ್ಲಿ ಯಹೂದಿ ಕೂಡ ಅವತ್ತು ಅಪಾರ ಪ್ರಮಾಣದಲ್ಲೇ ಇದ್ರು ಅಲ್ಲದೆ ಹೆಚ್ಚು ಜನ ಯುದ್ಧದಲ್ಲಿ ಮರಣ ಕೂಡ ಹೊಂದಿದ್ರು ಆದರೆ ಯಾರು ಹುಟ್ಟಿಸಿದ ಕಥೆನೋ ಗೊತ್ತಿಲ್ಲ ಜರ್ಮನಿಯ ಸೇನೆಯ ಸೋಲಿಗೆ ಆ ಸೈನ್ಯದಲ್ಲಿದ್ದ ಯಹೂದಿಗಳೇ ಕಾರಣ ಅನ್ನೋ ಒಂದು ವದಂತಿ ಹುಟ್ಟಿತು ಅದು ಕಾಳ್ಗಿಚ್ಚಿನಂತೆ ಇಡೀ ಜರ್ಮನಿಯ ತುಂಬಾ ಹರಡಿಬಿಡ್ತು ಇದೇ ಸಂದರ್ಭದಲ್ಲಿ ನಾಜಿ ಪಕ್ಷ ಅಲ್ಲಿ ಪ್ರವರ್ಧಮಾನಕ್ಕೆ ಬಂತು ಯಹೂದಿಗಳಿಲ್ಲದ ದೇಶದ ನಿರ್ಮಾಣವೇ ನಮ್ಮ ಗುರಿ ಅಂತ ಪಕ್ಷ ಹೇಳಿಕೊಳ್ತು ಇದೇ ಮಾತನ್ನ ಹಿಟ್ಲರ್ ಕೂಡ ಪುನರುಚ್ಚರಿಸೋದಕ್ಕೆ ಶುರು ಮಾಡದ ಉಗ್ರ ಉಗ್ರ ಭಾಷಣಗಳ ಮಾಡ್ತಾ ಯಹೂದಿಗಳ ಮೇಲೆ ಬೆಂಕಿ ಶುರು ಮಾಡ್ದ ಅಲ್ಲಿ ಜಾಗೃತಗೊಂಡಿದ್ದ ವಿಚಿತ್ರ ರಾಷ್ಟ್ರೀಯತೆ ಹಾಗೂ ಶ್ರೇಷ್ಠತೆಯ ರೋಗ ಪಕ್ಷ ನಾಜಿ ಗೆಲ್ಲೋ ಹಾಗೂ ಹಿಟ್ಲರ್ ಜರ್ಮನಿಯ ಚಾನ್ಸಲರ್ ಆದ ಆ ಬಳಿಕ ಎಲ್ಲ ಬಲಪಂಥೀಯ ನಾಯಕರನ್ನ ಒಗ್ಗೂಡಿಸಿಕೊಂಡು ದೇಶದ ಬೇರೆಲ್ಲ ರಾಜಕೀಯ ಪಕ್ಷಗಳನ್ನ ಅವನು ನಿಷೇಧಿಸಿಬಿಟ್ಟ ಮಾಧ್ಯಮದ ಮೇಲೆ ಹಿಡಿತಾ ಸಾಧಿಸಿದ ಸಾವಿರಾರು ಕಮ್ಯುನಿಸ್ಟರನ್ನ ತನ್ನ ವಿರೋಧಿಗಳನ್ನ ಬಂಧಿಸಿ ಜೈಲಿಗಟ್ಟದ ರಾಜಕೀಯ ವಿರೋಧಿಗಳ ಹೆಸರಿಲ್ಲದ ಹಾಗೆ ಮಾಡ್ಬಿಟ್ಟ ಆ ಬಳಿಕ ಅವನ ಕಣ್ಣು ಬಿದ್ದದ್ದು ಈ ಯಹೂದಿಗಳ ಮೇಲೆ ಗೆಳೆಯರೆ ಅವತ್ತಿಗೆ ಯಹೂದಿಗಳು ಜರ್ಮನಿಯ ಒಟ್ಟು ಜನಸಂಖ್ಯೆ ಏನಿತ್ತು ಅದರಲ್ಲಿ ಶೇಕಡ ಒಂದರಷ್ಟು ಮಾತ್ರ ಇದ್ರು ಆದ್ರೆ ಜರ್ಮನ್ರಿಗಿಂತ ಇವರು ಆರ್ಥಿಕವಾಗಿ ಬಲಿಷ್ಠರಾಗಿದ್ರು ಹೀಗಾಗಿ ಹಿಟ್ಲರ್ ಮೊದಲಿಗೆ ಈ ಜಿಯೋಗಳ ವಿರುದ್ಧ ಹತ್ತಾರು ಕಾನೂನುಗಳನ್ನ ಜಾರಿಗೆ ತಂದ ಅನೇಕ ವೃತ್ತಿಗಳಿಂದ ಅವರನ್ನ ಹೊರಗಿಡಲಾಯಿತು ನಾಗರಿಕ ಸೇವೆಯಂತಹ ಹುದ್ದೆಗಳಿಂದ ಅವರನ್ನ ಕೆಳಗಿಳಿಸಲಾಯಿತು ಅವರ ಮೇಲೆ ನಿರ್ಬಂಧಗಳನ್ನು ವಿಧಿಸಲಾಯಿತು ಆ ಬಳಿಕ ಹಿಟ್ಲರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಲಾ ಅನ್ನೋ ಕಾನೂನೊಂದನ್ನು ಜಾರಿಗೆ ತಂದ ಆ ಕಾನೂನು ಎಷ್ಟು ಕ್ರೂರವಾಗಿತ್ತು ಅಂದ್ರೆ ಜರ್ಮನಿಯ ಅಧಿಕೃತ ನಾಗರಿಕತೆ ಕೇವಲ ಜರ್ಮನರಿಗೆ ಮಾತ್ರ ಅಂತ ಅದು ಹೇಳ್ತಾ ಇತ್ತು ಅಲ್ಲದೆ ಜರ್ಮನರು ಯಹೂದಿಗಳೊಂದಿಗೆ ಮದುವೆ ಆಗೋದಾಗಲಿ ಲೈಂಗಿಕ ಸಂಪರ್ಕವನ್ನ ಹೊಂದೋದನ್ನು ಕೂಡ ಈ ಕಾನೂನು ನಿಷೇಧಿಸ್ತಾ ಇತ್ತು ಆ ಬಳಿಕ ಯಹೂದಿಗಳನ್ನ ಈ ಜಗತ್ತಲ್ಲಿ ಹೇಳ ಹೆಸರಿಲ್ಲದ ಹಾಗೆ ಮಾಡೋದಕ್ಕೆ ಅವನು ಮುಂದಾದ ಅದರ ಭಾಗವಾಗಿ ಆರಂಭ ಆಗಿದ್ದೆ ಹೊಲಕಾಸ್ಟ್ ಅಥವಾ ಯಹೂದಿಗಳ ಮಾರಣ ಹೋಮ ಅವತ್ತಿಗೆ ಜರ್ಮನಿಯ ಜನಸಂಖ್ಯೆ ಐದು ಕೋಟಿ ಇತ್ತು ಅದರಲ್ಲಿ ಒಂದು ಪರ್ಸೆಂಟ್ ಈ ಯಹೂದಿಗಳಿದ್ರು ಅಷ್ಟೊಂದು ಜನರನ್ನು ಮುಗಿಸೋದಾದ್ರೂ ಹೇಗೆ ಗನ್ಗಳನ್ನು ತಗೊಂಡು ಶೂಟ್ ಆಗೋದಿಲ್ಲ ಬಾಂಬ್ಗಳನ್ನು ಹಾಕಿ ಉಡಾಯಿಸೋದಿಕ್ಕೂ ಆಗೋದಿಲ್ಲ ಆ ಸಂದರ್ಭದಲ್ಲಿ ಜರ್ಮನಿಯ ನಾಯಕನಿಗೆ ಹೊಳದದ್ದು ಒಂದು ವಿಚಿತ್ರ ವಿಷಾನಿಲದ ಕಲ್ಪನೆ ಅಲ್ಲಿ ಕಾರ್ಬನ್ ಮೊನಾಕ್ಸೈಡ್ ವಿಷಾನಿಲ ತುಂಬಿಸಿ ಯಹೂದಿಗಳನ್ನ ಕೊಠಡಿಗಳಿಗೆ ತಳ್ಳಿ ಬಂದ್ ಮಾಡಲಾಗ್ತಾ ಇತ್ತು ಅದರಿಂದ ತಪ್ಪಿಸಿಕೊಂಡವರು ತುಂಬಾನೇ ಕಡಿಮೆ ವಾರ್ಥಲ್ಯಾಂಡ್ ನ ಎಂಬಲ್ಲಿ ಮೊದಲು ನಿರ್ಮಾಣವಾದ ಈ ಅನಿಲ ಕೊಠಡಿಗಳು ಆ ನಂತರ ನಾಯಿ ಕೊಡೆಗಳ ಹಾಗೆ ಜರ್ಮನಿಯ ತುಂಬಾ ತಲೆ ಎತ್ತಾ ಹೋದು ಅಲ್ಲಿಗೆ ಜನರನ್ನ ಸಾಗಿಸೋದಕ್ಕೆ ಅನುಕೂಲವಾಗುವ ಹಾಗೆ ಇಂಥ ಕೊಠಡಿಗಳನ್ನ ರೈಲ್ವೆ ಹಳಿಗಳಿಗೆ ಸಮೀಪ ನಿರ್ಜನ ಪ್ರದೇಶಗಳಲ್ಲಿ ಸ್ಥಾಪಿಸಲಾಗ್ತಾ ಇತ್ತು ಇನ್ನು ರೈಲುಗಳಲ್ಲಿ ಜನರನ್ನ ಹೇಗೆ ತುಂಬಲಾಗ್ತಾ ಇತ್ತು ಅಂದ್ರೆ ಕೆಲವರು ಅದರಲ್ಲೇ ಉಸಿರುಗಟ್ಟಿ ಪ್ರಾಣ ಕೂಡ ಬಿಡ್ತಾ ಇದ್ರು ಅಲ್ಲಿ ಜರ್ಮನಿಯ ಕ್ರೌರ್ಯ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಯಹೂದಿಗಳನ್ನ ಕರ್ಕೊಂಡು ಬರುವಾಗ ಅವರ ಮೈ ಮೇಲಿನ ವಸ್ತ್ರಗಳಿಂದ ಹಿಡಿದು ಎಲ್ಲವನ್ನ ದೋಚಲಾಗ್ತಾ ಇತ್ತು ಅವರ ಕೂದಲುಗಳನ್ನು ಕೂಡ ಕತ್ತರಿಸಿ ಅವರನ್ನು ನಗ್ನಗೊಳಿಸಿ ವಿಷಾನಿಲ ಕೊಠಡಿಗಳ ಒಳಗೆ ನೂಕಲಾಗ್ತಾ ಇತ್ತು ಆ ಕೊಠಡಿಗಳ ಒಳಗೆ ಹೋದ ಮೂವತ್ತು ನಿಮಿಷಗಳಲ್ಲಿ ಜನರ ಉಸಿರಾಟ ನಿಂತು ಹೋಗ್ತಿತ್ತು ಅಂದ್ರೆ ಅವರನ್ನ ಎಷ್ಟು ಕ್ರೂರವಾಗಿ ಬಲಿ ಕೊಡಲಾಗ್ತಾ ಇತ್ತು ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಿ ನೋಡಿ ಹೀಗೆ ಹಿಟ್ಲರ್ನ ಕ್ರೌರ್ಯಕ್ಕೆ ಅವತ್ತು ಲಕ್ಷಾಂತರ ಯಹೂದಿಯರು ಪ್ರಾಣ ಬಿಡಬೇಕು ಬಂತು ಹಾಗಂತ ಇದೇ ಜಗತ್ತು ಕಂಡ ಅತಿ ದೊಡ್ಡ ಮಾರಣ ಹೋಮಾನ ಖಂಡಿತ ಅಲ್ಲ ಬ್ರಿಟಿಷರು ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಭಾರತೀಯರ ಸಾವಿಗೆ ಕಾರಣರಾದ್ರು ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ ಆದ್ರೆ ನೇರವಾಗಿ ಜನರನ್ನ ಹಿಡ್ಕೊಂಡು ಬಂದು ಹಿಡ್ಕೊಂಡು ಬಂದು ಅನಿಲ ಕೋಣೆಗಳಲ್ಲಿ ತುಂಬಿ ಕೊಲ್ಲೋದಿದೆಯಲ್ಲ ಇದು ಮಹಾ ಕ್ರೌರ್ಯ ಅನ್ನಿಸ್ಕೊಳ್ಳುತ್ತೆ ಇನ್ನು ಜರ್ಮನಿಯ ವಿಷ ಅನಿಲ ಕೊಠಡಿಗಳಿಂದ ಬಚಾವಾದವರನ್ನ ಕಾರ್ಮಿಕರನ್ನಾಗಿ ಮಾಡಿಕೊಳ್ಳಲಾಗ್ತಾ ಇತ್ತು ಅವರಲ್ಲಿ ಒಂದಷ್ಟು ಜನರನ್ನ ಮಾರಣಾಂತಿಕ ಔಷಧಗಳ ಪ್ರಯೋಗಗಳಿಗೆ ಬಳಸಿಕೊಳ್ಳಲಾಗ್ತಾ ಇತ್ತು ಒಟ್ಟಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅವರನ್ನ ಸಾವಿನ ಮನೆಯ ಬಾಗಿಲಿಗೆ ತಂದು ನಿಲ್ಲಿಸಲಾಗ್ತಾ ಇತ್ತು ಇಂಥ ಸಂದರ್ಭದಲ್ಲೇ ಸಾವಿರದ ಒಂಬೈನೂರ ನಲವತ್ತೈದರ ಹೊತ್ತಿಗೆ ಯಹೂದಿಗಳು ತಮ್ಮ ಜೀವ ಉಳಿದ್ರೆ ಸಾಕು ಅನ್ನೋ ಮಟ್ಟದಲ್ಲಿ ಯೋಚಿಸೋದಕ್ಕೆ ಶುರು ಮಾಡಿದ್ರು ಕೆಲವರು ಅಮೆರಿಕಾಗೆ ಪಲಾಯನ ಮಾಡಿದ್ರು ಇನ್ನು ಕೆಲವರು ಇಸ್ರೇಲ್ ಕಡೆಗೆ ಓಡಿ ಬಂದ್ರು ಈ ಮಧ್ಯೆ ಎರಡನೇ ಮಹಾಯುದ್ಧ ಮುಗಿಯಿತು ಬ್ರಿಟನ್ ಮತ್ತು ಫ್ರಾನ್ಸ್ಗಳು ಸೇರಿ ಯಹೂದಿಗಳಿಗಾಗಿನೇ ಒಂದು ದೇಶವನ್ನ ನಿರ್ಮಾಣ ಮಾಡೋದಕ್ಕೆ ಎಲ್ಲ ಸಹಾಯವನ್ನು ಮಾಡಿದ್ವು ಹಾಗೂ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಸ್ರೇಲ್ ಅನ್ನೋ ದೇಶ ರೂಪುಗೊಳ್ತು ಹೀಗೆ ಒಂದ್ ಕಡೆ ಯಹೂದಿಗಳಿಗೆ ಒಂದು ದೇಶ ಅನ್ನೋದು ಸಿಕ್ಕೋ ಹೊತ್ತಿಗಾಗ್ಲೆ ಮಿತ್ರ ಪಡೆಗಳು ಯುರೋಪ್ ಅಲ್ಲಿ ಯಹೂದಿಗಳ ಮಾರಣ ಹೋಮವನ್ನು ನಡೆಸಿದ ಬಂಧಿಸಿ ಕೂಡ ತಮ್ಮ ಹಿರಿಯರು ಯಹೂದಿಗಳ ಮೇಲೆ ಎಷ್ಟೆಲ್ಲ ದೌರ್ಜನ್ಯಗಳನ್ನು ಮಾಡಿದ್ರು ಅವರನ್ನೆಲ್ಲ ಹೇಗೆ ಕೊಂದರು ತಪ್ಪಿನ ಅರಿವಾಯಿತು ಹೀಗಾಗಿ ಜರ್ಮನಿ ತನ್ನ ದೇಶದ ತಪ್ಪಿಗೆ ಕಂಬನಿ ಮಿಡಿತು ಪಶ್ಚಾತ್ತಾಪ ಪಡ್ತು ಅವರು ಆಲೋಕಾಸ್ಟ್ ಅಲ್ಲಿ ಬದುಕುಳಿದ ಅನೇಕ ಯಹೂದಿಗಳಿಗೆ ಇವತ್ತಿಗೂ ಕೂಡ ಪರಿಹಾರವನ್ನು ಕೊಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ನಲವತ್ತೈದರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಜರ್ಮನಿ ಸುಮಾರು ಎಂಟು ನೂರ ಅರವತ್ತೆಂಟು ಬಿಲಿಯನ್ ಡಾಲರ್ ಗಳಷ್ಟು ಹಣವನ್ನು ಯಹೂದಿಗಳಿಗೆ ಪರಿಹಾರ ರೂಪದಲ್ಲಿ ಕೊಟ್ಟಿದೆ ಅನೇಕರಿಗೆ ಪೆನ್ಷನ್ ಹಾಗೂ ಇನ್ನಿತರ ಅನುಕೂಲಗಳನ್ನು ಕೂಡ ಮಾಡಿಕೊಡುವುದಾಗಿ ಹೇಳಿದೆ ಮಾಡುತ್ತಲೂ ಇದೆ ಹೀಗೆ ಯಹೂದಿಗಳ ಹೋಮ ನಡೆದು ದಶಕಗಳೇ ಕಳೆದರೂ ಕೂಡ ಅದರ ಕಹಿ ನೆನಪು ಮಾತ್ರ ಇನ್ನೂ ಹಾಗೆ ಉಳಿಕೊಂಡಿದೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಜರ್ಮನಿ ತಾನು ಎಲ್ಲೆಲ್ಲಿ ದಾಳಿ ಮಾಡತೋ ಅಲ್ಲಿದ್ದ ಯಹೂದಿಗಳನ್ನು ಕೂಡ ಬಂಧಿಸ್ತು ಮತ್ತು ಅವರನ್ನು ಕೂಡ ಕೊಂದು ಹಾಕ್ತಾ ಹೋಯ್ತು ಹೀಗಾಗಿ ಅಲ್ಲಿ ಸುಮಾರು ಅರವತ್ತು ಲಕ್ಷ ಮಂದಿ ಸಾವಿಗೀಡಾದ್ರು ಅಂತ ಹೇಳಲಾಗುತ್ತೆ ಗೆಳೆಯರೆ ಅವತ್ತು ಯುರೋಪ್ ಅಲ್ಲಿದ್ದ ಒಟ್ಟು ಯಹೂದಿಗಳ ಸಂಖ್ಯೆ ಏನಿತ್ತು ಆ ಪೈಕಿ ಮೂರನೇ ಎರಡು ಭಾಗದಷ್ಟು ಜನ ಹಿಟ್ಲರ್ನ ಕ್ರೌರ್ಯಕ್ಕೆ ಬಲಿಯಾದರು ಇಡೀ ಜಗತ್ತಿನ ಒಟ್ಟು ಯಹೂದಿಗಳ ಸಂಖ್ಯೆ ಏನಿದೆ ಅದರಲ್ಲಿ ಮೂರನೇ ಒಂದರಷ್ಟು ಭಾಗ ಅವತ್ತಲ್ಲಿ ಬಲಿಯಾಗಿ ಹೋಯಿತು ಹೀಗಾಗಿನೇ ಯಹೂದಿಗಳು ತಮ್ಮ ಜನಾಂಗದ ಮೇಲಾದ ಘೋರ ಕೃತ್ಯ ಬೇರೆ ಯಾರ ಮೇಲೂ ಆಗಬಾರದು ಅಂತ ಬಯಸ್ತಾರೆ ಪ್ರತಿ ವರ್ಷ ಜನವರಿ ಇಪ್ಪತ್ತೇಳನ ವಿಶ್ವ ಅಂತಾರಾಷ್ಟ್ರೀಯ ಹಾಲಕಾಸ್ಟ್ ದಿನವನ್ನಾಗಿ ನೆನಪು ಮಾಡ್ಕೊಳ್ಳುತ್ತೆ ಗೆಳೆಯರ ಇಂತಹದ್ದು ಎಷ್ಟೋ ದಾಳಿಗಳನ್ನ ಎದುರಿಸಿ ಬದುಕುಳಿದಿರೋ ಯಹೋದಿಗಳು ಈಗ ವಿಶ್ವದಾದ್ಯಂತ ಬೆಳೆದು ನಿಂತಿದ್ದಾರೆ ಜಗತ್ತಿನೆಲ್ಲೆಡೆ ತಮ್ಮ ಮೇಲಾದ ಹಿಂಸೆ ದಬ್ಬಾಳಿಕೆ ಎಲ್ಲವನ್ನ ಎದುರಿಸಿ ಬಂದು ತಮ್ಮ ಪೂರ್ವಜರ ನೆಲವಾದ ಇವತ್ತಿನ ಇಸ್ರೇಲ್ ನಲ್ಲಿ ನೆಲೆ ಕಂಡುಕೊಂಡಿದ್ದಾರೆ ಆದರೆ ಅಲ್ಲಿ ಅವರ ವಿರುದ್ಧ ಕೂಡ ಪದೇ ಪದೇ ದಾಳಿಗಳಾಗ್ತಾ ಇವೆ ಅವರ ಇರುವನ್ನ ಈಗಲೂ ಕೂಡ ಸುತ್ತಮುತ್ತಲಿನ ಅರಬ್ ದೇಶಗಳು ಸಂಪೂರ್ಣವಾಗಿ ಒಪ್ಪಿಲ್ಲ ಅದಕ್ಕೆ ಕಾರಣ ಮತ್ತೆ ಮತೀಯ ದ್ವೇಷ ಈಗಲೂ ಕೂಡ ಇರಾನ್ ಮತ್ತು ಹೈಜುಲ್ಲಾಗಳ ಕುಮ್ಮಕ್ಕಿ ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡಿ ಮತ್ತೆ ಅವರನ್ನ ಕೆಣಕಿದೆ ಆ ದಾಳಿಗೆ ಇಸ್ರೇಲ್ ಪ್ರತಿ ದಾಳಿ ನಡೆಸಿದರೆ ಅದನ್ನ ಅರಬ್ ಜಗತ್ತು ಇಸ್ರೇಲ್ ಪ್ಯಾಲಸ್ತೀನಿಯರ ಮಾರಣ ಹೋಮ ಮಾಡ್ತಿದೆ ಅಂತ ಹೇಳಿಕೊಳ್ಳುತ್ತೆ ಆದರೆ ನಿಜವಾಗ್ಲೂ ಮಾರಣ ಹೋಮ ಅಂದ್ರೆ ಏನು ಅನ್ನೋದು ಗೊತ್ತಿರೋದು ಆ ನೋವನ್ನು ಹೊಂಡಿರುವ ಯಹೂದಿಗಳಿಗೆ ಹೊರತು ಅರಬ್ಬರಿಗಲ್ಲ ಅಲ್ಲ ಇದು ಗೆಳೆಯರೆ ಯಹೂದಿಗಳ ಮೇಲೆ ನಡೆದಿದ್ದ ಮಾರಣ ಹೋಮದ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ